ಜಿಲ್ಲಾ ಮಟ್ಟದ ಒಬ್ಬೇ ಒಬ್ಬ ಅಧಿಕಾರಿಗಳು ಕೂಡ ನಿಮ್ಮ ಸಮಸ್ಯೆ ಆಗ್ತಿಲ್ಲ ಅಂದ್ರೆ ಡೇಟ್ ಅನ್ನ ಕೊಡ್ತಾ ಇಲ್ಲ, ಅಂದ್ರೆ ರಾಜಕೀಯ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇರೋದು. ಸರ್, 100ಕ್ಕೆ 100 ಅಕ್ಷರಶಃ ಇವತ್ತು ನಿಮ್ಮ ಮುಂದೆ ಇದೆ. ಇದರ ಹಿಂದಿನ ಉದ್ದೇಶ ಏನು? ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಇವತ್ತು ಒತ್ತಡವನ್ನು ಏರ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಜಿಲ್ಲಾಡಳಿತದ ಮೇಲೆ, ಜಿಲ್ಲಾಧಿಕಾರಿಗಳ ಮೇಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಅದಕ್ಕೆ ತಕ್ಕಂತೆ ಇವತ್ತು DR ಇರ್ಬೋದು, DC ಅವರು ಪಾಪ ಏನೋ ಬದಲಾವಣೆ ಆಗಿ ನಿನ್ನೆನೋ ಮೊನ್ನೆನೋ ಇನ್ನೊಬ್ರು DC ಬಂದಿದ್ದಾರೆ ಈಗ ಹೊಸದಾಗೆ. ಅವರು ಪಾಪ ನಿನ್ನೆಯಿಂದನೂ ಫೋನ್ ತೆಗಿತಾ ಇಲ್ಲ. RO ನಾನು ಅವ್ರ ಮೇಡಮ್ಗೂ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ ನೀವು ಒಬ್ಬರು ಹೆಣ್ಮಗಳಿದ್ದೀರಿ, ನೀವೊಬ್ಬರು ಜವಾಬ್ದಾರಿಯುತವಾದಂಥ ಒಂದು ಅಧಿಕಾರಿ ಇದ್ದೀರಿ, ಬಂದು ಚುನಾವಣೆನ ಗೌರವಯುತವಾಗಿ ನಡೆಸ್ಕೊಡಿ. ಮತ್ತೆ ಇನ್ಯಾವುದೇ ರೀತಿ ಮುಂದೂಡಿಕೆ ಮಾಡ್ತಕ್ಕಂಥದ್ದಾಗಲಿ, ಯಾವುದೇ ರೀತಿ ನೀವು ಅವಕಾಶ ಕೊಡಬೇಡಿ ಅಂತಕ್ಕಂಥದ್ದು ಹೆಣ್ಮಗಳಿಗೂ ರಿಕ್ವೆಸ್ಟ್ ಮಾಡಿದೆ. ಪಾಪ ಅವರು ಫೋನ್ನಲ್ಲಿ ಮಾತಾಡಿದಾಗಲೇ ನನಗೆ ಅರ್ಥ ಆಯಿತು, ಅವರು ಪಾಪ ಆನೂ ಇಲ್ಲ ಊನೂ ಇಲ್ಲ. ಯಾವ ರೀತಿ ರಾಜ್ಯ ಸರ್ಕಾರ ಯಾವ ರೀತಿ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅವರು ಒಂದು ಅಧಿಕಾರವನ್ನು ಅಂತಕ್ಕಂಥದ್ದು ನಿಮ್ ಕಣ್ ಮುಂದೆ ಇವತ್ತು ಸಾಕ್ಷಿ ಕಾಣ್ತಾ ಇದೆ. JDS ಬಹುಮತ ಇದೆ ಅನ್ನೋ ಕಾರಣಕ್ಕೆ ಚುನಾವಣೆ ನಡೆಸ್ತಾ ಇಲ್ಲ ಅಂತ 8 ಜನ ನಮ್ಮ ಜೊತೆನಲ್ಲಿ ಇದ್ದಾರೆ, ಅದು ಅವ್ರಿಗೆ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನವ್ರು ಗೊತ್ತಿದೆ. 11ರಲ್ಲಿ 8 ಜನ ಇದ್ಮೇಲೆ ಯಾರು ಗೆಲ್ಬೇಕು? ಬಹುಮತ ಇಲ್ವಲ್ಲ ಅವ್ರಿಗೆ, ಹಾಗಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಭಿವೃದ್ಧಿಗೆ ಈ ರಾಜಕೀಯ ದ್ವೇಷ ಅಭಿವೃದ್ಧಿಗೆ ಮಾರಕ ಆಗಲ್ವಾ ಸರ್? ಈ ತರ ಚುನಾವಣೆ ನಡೆಯೋದೇನೆ, ಈ ತರ ಮುಂದೂಡಿಕೆ ಮಾಡೋದು, ಈ ತರ ಮಾಡೋದು? 100ಕ್ಕೆ 100 ಅಕ್ಷರಶಃ ಸತ್ಯ. ನಾನು ಒಂದು ಮಾತನ್ನು ಹೇಳ್ತೀನಿ ಕೇಳೋಣ. ಕಳೆದ 30 ವರ್ಷ ಆಯಿತು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಕಾಲಿಟ್ಟು. ಇಲ್ಲಿವರೆಗೂ ಅವ್ರ ರಾಜಕೀಯದ ಬದುಕಲ್ಲಿ ಒಂದೇ ಒಂದು ನನಗೆ ಉದಾಹರಣೆ ಕೊಡಿ, ಈ ರೀತಿ ಎಂದಾದರೂ ಒಂದು ಘಟನೆ ಏನಾದರೂ ನಮ್ಮ ಜಿಲ್ಲೆಯಲ್ಲಿ ಆಗಿತ್ತ, ನಡೆದಿತ್ತ ಎಂದು ಕೂಡ ಮಾನ್ಯ ಕುಮಾರಣ್ಣ ಅವರು ಇನ್ನೊಂದು ಪಕ್ಷದವರು ಅಂತಕ್ಕಂಥ ತಾರತಮ್ಯವನ್ನು ಮಾಡಿದಿರಾ? ಎಷ್ಟೋ ಸಲ ಪೊಲೀಸ್ ಅಧಿಕಾರಿಗಳಿಗೆ ಯಾವುದಾದ್ರೂ ಗಲಾಟೆಗಳಾದಂಥ ಸಂದರ್ಭದಲ್ಲಿ ಫೋನ್ಗಳು ಸಹಜವಾಗಿ ಬರ್ತಾ ಇರ್ತದೆ, ಶಾಸಕ ಅಂದಮೇಲೆ ಬರ್ತಾ ಇರುತ್ತೆ. ಫೋನ್ ಮಾಡಿ ನೋಡಿ ಬಗೆಹರಿಸಿ ಕಳಿಸಿ, ಯಾವುದೇ ರೀತಿ ಯಾರ ಮೇಲೂ ಒಂದು ದುರುದ್ದೇಶ ಇಟ್ಕೊಂಡು FIR ಮಾಡ್ತಕ್ಕಂಥದ್ದಾಗಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದಾಗಲಿ ಮಾಡಲಿಲ್ಲ. ಎಂದು ಕುಮಾರಣ್ಣ ಅವರು ಟಾರ್ಗೆಟ್ ರಾಜಕಾರಣ ಮಾಡಿಲ್ಲ. ಆದರೆ ಇಲ್ಲೇನಾಗಿದೆ, ಈಗ ಹಲವಾರು ವರ್ಷಗಳಿಂದ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಕಾಂಗ್ರೆಸ್ನವ್ರದ್ದು ಇದು ನಡ್ಕೊ ಬಂದಿದೆ. ಇವತ್ತು ಪಾಪ ಅಧಿಕಾರ ಕೊಟ್ಟಿದ್ದಾರೆ, ಜನ 135 ಜನ ಇವತ್ತು ಗೆಲ್ಲಿಸಿದ್ದಾರೆ, ಶಾಸಕರನ್ನ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಈ ಕೆಲಸ ಮಾಡಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಈ ಕೆಲಸ ಮಾಡ್ಲಿಕ್ಕೆ ಜನ ಆಶೀರ್ವಾದ ಮಾಡಿರೋದ? ಜಿಲ್ಲೆ ಜನತೆ ಇವತ್ತು ಕೇಳ್ತಾ ಇದ್ದಾರೆ. JDS ನ ಕುಗ್ಸೋ ಪ್ಲಾನ್ ಅಲ್ಲ ಇಲ್ಲಿ. ಈ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿದ್ದೆ ಹೋರಾಟದ ಹಿನ್ನೆಲೆಯಲ್ಲಿ. ನಮ್ಮನ್ನು ಮತ್ತೆ ಹೋರಾಟದ ಹಿನ್ನೆಲೆಗೆ ಇವತ್ತು ಮತ್ತೆ ನೀವು ಹೋರಾಟದ ಮೂಲಕನೇ ಪಕ್ಷ ಕಟ್ಟಿ ಅಂತಕ್ಕಂಥ ಸಂದೇಶ ಇವತ್ತು ನಮಗೆ ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಕೊಡ್ತಾ ಇದ್ದಾರೆ. ಈಗ ಜಿಲ್ಲೆನಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಜನಪ್ರತಿನಿಧಿಗಳ ನಡುವೆ ಒದ್ದಾಡ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ವಿರೋಧ ಪಕ್ಷ, ಒಂದ್ ಕಡೆ ಆಡಳಿತ ಪಕ್ಷ, ಅಧಿಕಾರಿಗಳು ಬಡವರಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಸರ್? ಸರ್, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಆದರೆ ಅಧಿಕಾರಿಗಳು 60 ವರ್ಷದವರೆಗೂ ಎಲ್ಲಿವರೆಗೂ ಅವ್ರಿಗೆ ಸಮಾಜವನ್ನು ಸೇವೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ, ಅಲ್ಲಿವರೆಗೂ ಅವ್ರು ಕೆಲಸ ಮಾಡ್ತಾರೆ. ಒಂದ್ಸಲಿ JDS ಅಧಿಕಾರಕ್ಕೆ ಬರ್ಬೋದು, ಒಂದ್ಸಲಿ ಕಾಂಗ್ರೆಸ್ ಬರ್ಬೋದು, ಒಂದ್ಸಲಿ BJP ಬರ್ಬೋದು. ಹಾಗಾದರೆ ಅಧಿಕಾರಕ್ಕೆ ಬಂದಂಥ ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಮಾಡ್ತಾರೆ ಅಂತ ನೀವು ಅವ್ರಿಗೆ ತಲೆಬಾಗೋದಾದರೆ, ಅವ್ರ ಕೈಗೊಂಬೆ ಕೆಲಸ ಮಾಡೋದಾದರೆ ಮತ್ತೆಲ್ಲ ರಾಜೀನಾಮೆ ಕೊಟ್ಟು ಮನೇಲಿರಿ, ಕುತ್ಕೊಳ್ಳಿ. ಯಾಕೆ ಅಧಿಕಾರಿಗಳಾಗಿ ಮುಂದುವರಿತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನಸಾಮಾನ್ಯರಲ್ಲಿ. ಸರ್, ಇನ್ನು ಕೂಡ ಅಂದ್ರೆ ಈಗ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆ ಇನ್ನು ಆಲಿಸಿಲ್ಲ ಅಂತ ಹೇಳಿದ್ರೆ, ಈಗ ಅಲ್ಲಿ ಗ್ಲಾಸ್ ಕೂಡ ಹೊಡೆದಾಯ್ತು, ಮುತ್ತಿಗೆ ಕೂಡ ಯತ್ನ ಹಾಕಿದ್ರು ಸರ್, ಮುಂದಿನ ನಡೆ ಏನು ಸರ್? ನೋಡಿ, ನಮ್ಮ ಸ್ಪಷ್ಟವಾದಂಥ ನಿಲುವು, ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡೇ ವಿಚಾರ. ಇಲ್ಲಿ RO ಯಾವ ರೀತಿ ವರ್ತನೆಯನ್ನು ಮಾಡಿದ್ದಾರೆ, ಸರ್ಕಾರದ ಕೈಗೊಂಬೆಯಾಗಿ ಯಾವ ರೀತಿ ವರ್ತಿಸಿದ್ದಾರೆ, ಅವರು ಸಸ್ಪೆಂಡ್ ಆಗಬೇಕು. ಒಂದು, ಅದಕ್ಕಿಂತ ಬಹುಮುಖ್ಯವಾಗಿ ಚುನಾವಣಾ ದಿನಾಂಕ ಘೋಷಣೆ ಆಗಬೇಕು. ಘೋಷಣೆಯಾಗಿ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕು ಅಂತಕ್ಕಂಥದ್ದು ಅಷ್ಟೇ ನಾವು ಆಗ್ರಹಿಸ್ತೀವಿ, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ.